ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ರು ಸ್ನೇಹಿತರೆ? ಇವತ್ತಿನ ವಿಡಿಯೋದಲ್ಲಿ ನಾನು ಮುಲ್ತಾನಿ ಮಿಟ್ಟಿಯನ್ನು ಉಪಯೋಗಿಸಿಕೊಂಡು ಒಂದು ಸಿಂಪಲ್ ಆದಂತಹ ಹಾಗೆ ಎಫೆಕ್ಟಿವ್ ಆದಂತಹ ಹೋಮ್ ಮೇಡ್ ಫೇಸ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮುಲ್ತಾನಿ ಮಿಟ್ಟಿ ಬಂದುಬಿಟ್ಟು ನಮ್ಮ ಸ್ಕಿನ್ಗೆ ಒಂದು ರೀತಿಯಾದ ಔಷಧಿ ಅಂತಲೇ ಹೇಳಬಹುದು. ನಮ್ಮ ಫೇಸು ತುಂಬ ಡ್ರೈ ಇದ್ರೂ ಕೂಡ ಚೆನ್ನಾಗಿ ಅನಿಸೋದಿಲ್ಲ, ಹಾಗೆ ತುಂಬ ಎಣ್ಣೆ ಇದ್ರೂ ಕೂಡ ಚೆನ್ನಾಗಿ ಅನಿಸೋದಿಲ್ಲ. ಎಣ್ಣೆ ಮುಖದಿಂದ ಅಂದರೆ ಆಯಿಲಿ ಸ್ಕಿನ್ನಿಂದ ಮೊಡವೆ ಅಂತಹ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಆದರೆ ಮುಲ್ತಾನಿ ಮಿಟ್ಟಿಯನ್ನು ಉಪಯೋಗಿಸುವುದರಿಂದ ಇದೆಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಬೋದು. ಮುಲ್ತಾನಿ ಮಿಟ್ಟಿ ಒಂದು ನೈಸರ್ಗಿಕವಾದ ಮಣ್ಣು. ಇದರಲ್ಲಿ ಜಿಂಕ್, ಐರನ್, ಮೆಗ್ನೀಷಿಯಂ ಅಂತಹ ಅಂಶವಿದ್ದು ಯಾವುದೇ ರೀತಿಯಾದಂತಹ ನೆಗೆಟಿವ್ ಎಫೆಕ್ಟನ್ನು ಇದು ಬೀರೋದಿಲ್ಲ. ಅಷ್ಟೇ ಅಲ್ಲದೆ ನಮ್ಮ ಸುಕ್ಕಾಗಿರುವಂತಹ ಚರ್ಮವನ್ನು ಇದು ಬಿಗಿ ಮಾಡುತ್ತೆ, ಮತ್ತು ಮುಖದಲ್ಲಿರುವ ಎಕ್ಸಸ್ ಆಯಿಲನ್ನು ಇದು ರಿಮೂವ್ ಮಾಡುತ್ತೆ. ಹಾಗಾದರೆ ಇವತ್ತಿನ ಈ ಫೇಸ್ ಪ್ಯಾಕು ತುಂಬಾ ಎಫೆಕ್ಟಿವ್ ಆಗಿದ್ದು ಖಂಡಿತವಾಗಿಯೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಫಟಾಫಟ್ ಅಂತ ವಿಡಿಯೋನ ಶುರು ಮಾಡಿಬಿಡೋಣ. ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಮುಲ್ತಾನಿ ಮಿಟ್ಟಿನ ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಆಲೋವೆರಾ ಜೆಲ್ನ ಹಾಕೊತ ಇದ್ದೀನಿ. ನಾನಿಲ್ಲಿ ರೆಡಿಮೇಡ್ ಆಲೋವೆರಾ ಜೆಲ್ನ ಹಾಕೊತ ಇದ್ದೀನಿ, ನೀವು ಬೇಕಾದರೆ ಫ್ರೆಶ್ ಆದ ಆಲೋವೆರಾ ಜೆಲ್ನ ಹಾಕೊಬೋದು. ನಂತರ ನಾನಿಲ್ಲಿ ವೈಟಮಿನ್ ಇ ಕ್ಯಾಪ್ಸುಲ್ನ ತೊಗೊಂಡಿದ್ದೀನಿ. ನಾನು ಒಂದು ಕ್ಯಾಪ್ಸುಲನ್ನು ಪಂಚ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊತ ಇದ್ದೀನಿ. ನಂತರ ನಾನು ಮಿಕ್ಸಿಂಗಿಗೆ ಗುಲಾಬಿ ಛಲ ಅಂದರೆ ರೋಸ್ ವಾಟರನ್ನು ಹಾಕೊತ ಇದ್ದೀನಿ. ಇದಕ್ಕೆ 1-2 ಚಮಚದಷ್ಟು ರೋಸ್ ವಾಟರ್ ಬೇಕಾಗುತ್ತೆ, ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಇವತ್ತಿನ ಎಫೆಕ್ಟಿವ್ ಆದಂತಹ ಮುಲ್ತಾನಿ ಮಿಟ್ಟಿಯಿಂದ ತಯಾರು ಮಾಡಿದ ಫೇಸ್ ಪ್ಯಾಕ್ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ರೆಡಿ ಆಗುತ್ತೆ. ಬನ್ನಿ ಸ್ನೇಹಿತರೆ, ನಾನು ಇದನ್ನು ಯಾವ ಥರ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ಫೇಸ್ ಪ್ಯಾಕನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಫೇಸನ್ನು ನಾರ್ಮಲ್ ವಾಟರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಮುಖನ ಒರೆಸ್ಕೊಳ್ಳಿ. ನಂತರ ಇದನ್ನು ನಿಮ್ಮ ಮುಖದ ಮೇಲೆ, ನಿಮ್ಮ ಕತ್ ಮೇಲೆ ಒಂದು ಥಿಕ್ ಲೇಯರಲ್ಲಿ ಅಪ್ಲೈ ಮಾಡಿಕೊಳ್ಳಿ. ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು 20-25 ನಿಮಿಷ ಡ್ರೈ ಆಗೋಕ್ಕೆ ಬಿಡಿ. ನಂತರ ನೀವು ನಾರ್ಮಲ್ ನೀರಿನಲ್ಲಿ ವಾಶ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಮುಖ ಬೆಳ್ಳಗೆ ಕಾಂತಿಯುತವಾಗಿ ತಿರುಗತ್ತೆ. ಇದ್ರ ಫಲಿತಾಂಶನ ನೀವು ಉಪಯೋಗಿಸಿದ ಮೊದಲನೇ ದಿನದಿಂದನೇ ಕಾಣಬಹುದು. ಇದರಿಂದ ಚರ್ಮದ ಕಾಂತಿ ವೃದ್ಧಿಸಿ ಬೆಳ್ಳಗೆ ಸ್ಮೂತ್ ಮತ್ತು ಸಾಫ್ಟ್ ಆಗುತ್ತೆ ನಮ್ಮ ಚರ್ಮ. ಹೀಗೆ ವಾರದಲ್ಲಿ 2-3 ಬಾರಿ ಮಾಡ್ತಾ ಬನ್ನಿ. ಇದರಿಂದ ನಿಮ್ಮ ಮುಖ ಬೆಳ್ಳಗಾಗಿ ಲವಲವಿಕೆಯಿಂದ ಕಾಂತಿಯುತವಾಗಿ ಕಾಣೋದ್ರಲ್ಲಿ ಸಂದೇಹವೇ ಇಲ್ಲ. ಇಂತಹ ಒಂದು ಒಳ್ಳೆ ಹೋಮ್ ರೆಮಿಡಿನ ನೀವು ತಿಳ್ಕೊಳ್ಳೋದಲ್ಲದೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ನೋಟಿಫಿಕೇಷನ್ಗೆ ಟಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಂಬಿಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋನೂ ನೀವೇ ಫಸ್ಟ್ ನೋಡ್ತೀರಾ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಮಿಡಿ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್.